निपाणीत हनुमान चालीसा पठण कार्यक्रम संपन्न. बजरंग दलाकडून कार्यक्रमाचे आयोजन. 10 मे रोजी होणाऱ्या कर्नाटक राज्य विधानसभा निवडणुकीच्या पार्श्वभूमीवर काँग्रेस पक्षाने आपल्या जाहीरनाम्यात बजरंग दल या संघटनेवर बंदी आणण्याची घोषणा केलेली होती. याच्या निषेधार्थ साकरवाडी येथील हनुमान मंदिरासमोर बजरंग दलाच्या वतीने सामूहिक हनुमान चालीसा पठण कार्यक्रमाचे आयोजन करण्यात आलेले होते. प्रारंभी सकाळी श्री हनुमान मंदिर येथे विधिवत पूजन करण्यात आले. यानंतर आरती करण्यात आली. यावेळी बजरंग दलाच्या संघटनेतील पदाधिकाऱ्यांची लक्षणीय उपस्थिती होती. सर्वांच्या उपस्थित सामूहिक हनुमान चालीसा पठण करण्यात आले. जय हनुमान, जय सियाराम, हिंदू धर्म की जय, अशा घोषणा देण्यात आल्या. हनुमान चालीसाचे पठण झाल्यानंतर माध्यमांची प्रतिक्रिया देताना मंत्री जोल्ले म्हणाल्या, भारतीय संस्कृतीमध्ये हिंदू संस्कृती ही सर्वात मोठी व श्रेष्ठ संस्कृती आहे. संपूर्ण हिंदू समाज आपल्या संस्कृतीचे आदरपूर्वक जोपासना करत असतो. कर्नाटकातील काँग्रेस सरकारने बजरंग दल या संघटनेवर बंदी घालण्याचा विचार आपल्या पक्षाच्या जाहीरनाम्यामध्ये व्यक्त केलेला असून बजरंग दल विश्व हिंदू परिषद या गोष्टीचा निषेध व्यक्त करीत आहेत. बजरंग दल विश्व हिंदू परिषद या संघटनांनी राष्ट्रविकासाचे व हिताचे कार्य केलेले आहे. कोविड काळामध्ये महापुराच्या परिस्थितीमध्ये लोकोपयोगी व सहकार्याचे कार्य या संघटनांनी केलेले आहेत. यासाठी बजरंग दल या संघटनेवर बंदी घालणं हे चुकीचे असून या गोष्टीचा निषेध व्यक्त करीत आहे. यासाठी निपाणी येथील साकरवाडी हनुमान मंदिर व निपाणी मतदारसंघातील संपूर्ण वार्डात व गावागावात हनुमान मंदिर येथे हनुमान चालीसाचे पठण करण्यात येणार असल्याचे सांगितले. काँग्रेसन प्रणाळिकेयली बजरंग दलवन निषेध माडतीवे ಅಂತಕಂತ ಒಂದು ಮಾತನ್ನ ಹೇಳಿದರು. ಅದನ್ನ ನಾವು ಎಲ್ಲರೂ ಕೂಡ ಯಾರು ಹಿಂದೂಗಳಿದ್ದಾರೆ ಎಲ್ಲರೂ ಕೂಡ ನಾವು ಅದನ್ನು ಖಂಡಿಸ್ತೀವಿ. ನಾನು ಕೂಡ ಅದನ್ನು ಖಂಡಿಸ್ತಾ ಇದ್ದೀನಿ. ಯಾಕಂದರೆ ಇಡೀ ಜಗತ್ತಿನಲ್ಲಿ ಹಿಂದೂಸ್ತಾನ್ ಅಂತಕ್ಕಂಥ ಒಂದು ಪವಿತ್ರವಾದಂಥ ತನ್ನದೇ ಆದಂಥ ಒಂದು ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಆಧ್ಯಾತ್ಮಿಕತೆಯನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾದಂಥ ಪವಿತ್ರವಾದಂಥ ದೇಶ ಇದು ನಮ್ಮ ಭಾರತ ದೇಶ. ಈ ಭಾರತ ದೇಶ ಹಿಂದೂಸ್ತಾನ್ ಅಂತಲೇ ನಾವು ಕರೆಸ್ಕೊಂಡು ಬಂದಿದ್ದೀವಿ. ಇಡೀ ಜಗತ್ತಿನಲ್ಲಿ ನಮ್ಮ ಹಿಂದೂಗಳು ಇರ್ತಕ್ಕಂಥ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಈ ಭಾರತ ದೇಶ ಕೂಡ ಒಂದು. ಹಾಗಾಗಿ ಈ ಬಜರಂಗ ದಳ ಕೂಡ ಹಿಂದೂಗಳ ಬಗ್ಗೆ ಒಂದು ಸಂಘಟನೆಯನ್ನು ಮಾಡಿ ಹಿಂದುತ್ವವನ್ನು ಉಳಿಸುವಂಥ ಕಾರ್ಯ ಬಜರಂಗ ದಳ ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ ಅನೇಕ ಸಂಘಟನೆಗಳಿದ್ದಾವೆ, ಹಿಂದೂ ಪರ ಸಂಘಟನೆಗಳಿದ್ದಾವೆ. ಆ ಎಲ್ಲ ಸಂಘಟನೆಗಳು ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನ ಮುಖಂಡರು ಈ ಒಂದು ಬಜರಂಗ ದಳವನ್ನು ನಿಷೇಧ ಮಾಡ್ತೀನಿ ಅಂತಕ್ಕಂಥದ್ದು ಎಷ್ಟು ಸೂಕ್ತವಾದಂಥದ್ದು ಅನ್ನುವಂಥ ಪ್ರಶ್ನೆ ನಂದಿದೆ. ಹಾಗಾಗಿ ಇವತ್ತಿನ ದಿವಸ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಧರ್ಮವನ್ನು ಉಳಿಸುವಂಥ ಕಾರ್ಯ ಪ್ರತಿಯೊಬ್ಬರೂ ಕೂಡ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ನಾನು ಖಂಡಿಸ್ತಾ ಇದ್ದೇನೆ. ಇವತ್ತು ನನ್ನ ನಿಪ್ಪಾಣಿ ಕ್ಷೇತ್ರದಲ್ಲೂ ಕೂಡ ಪ್ರತಿ ನಿಪ್ಪಾಣಿ ನಗರದಲ್ಲಿ ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಒಂದು ಸಾಮೂಹಿಕವಾದಂಥ ಹನುಮಾನ್ ಚಾಲೀಸಾನ ಪಠಣ ಮಾಡುವುದರ ಜೊತೆಗೆ ಈ ಒಂದು ಹೇಳಿಕೆಯನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು ನಿಪ್ಪಾಣಿ ನಗರದಲ್ಲೂ ಕೂಡ 9 ಗಂಟೆಗೆ ಈ ಒಂದು ಹನುಮಾನ್ ಚಾಲೀಸಾ ಸಾಮೂಹಿಕ ಪಠಣ ನಡೀತಾ ಇದೆ. ನನ್ನ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಯುವಕರ ತಂಡ, ಮಹಿಳೆಯರ ತಂಡ ಮತ್ತು ಜನ ರೊಚ್ಚಿಗೆದ್ದು ಈ ಒಂದು ಹನುಮಾನ ಚಾಲೀಸಾ ಹೇಳೋದ್ರ ಮುಖಾಂತರ ಆ ಒಂದು ಕಾಂಗ್ರೆಸ್ನ ಹೇಳಿಕೆಗೆ ನಾವು ಖಂಡನೆಯನ್ನು ಸೂಚಿಸ್ತಾ ಇದ್ದೀವಿ. ಈಗಾಗಲೇ ನಿಪ್ಪಾಣಿಯಲ್ಲಿ ಸುಮಾರು 4,000-5,000 ಜನ ಯುವಕರು ಬಂದು ಇವತ್ತು ಸಾಮೂಹಿಕ ಹನುಮಾನ್ ಚಾಲೀಸಾದ ಪಠಣ ಮಾಡ್ತಾರೆ. ಯಾಕಂದರೆ ನಮ್ಮ ದೇಶದ ಮರ್ಯಾದಾ ಪುರುಷೋತ್ತಮ ಅಂಥೇಳಿ ನಾವು ಶ್ರೀರಾಮಚಂದ್ರರನ್ನು ನೋಡ್ತಾ ಇದ್ದೀವಿ. ಅಂಥ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಒಂದು ಭವ್ಯವಾದಂಥ ಮಂದಿರ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ. ಮತ್ತು ಆ ಹನುಮನ ಪರಮ ಭಕ್ತ ಆಂಜನೇಯ, ಆ ಆಂಜನೇಯನ ಜನ್ಮಸ್ಥಳ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಆಂಜನಾದ್ರಿ ಪರ್ವತದಲ್ಲಿ ಇರೋದ್ರಿಂದ ಇವತ್ತು ಹನುಮ ಭಕ್ತಾದಿಗಳು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ
ಒಂದು ಎಲ್ಲ ಯುವಕರ ತಂಡ ಇದೆ ವ್ಯಸನಾಧೀನರಾದಂತ ಯುವಕರು ಕೂಡ ಅಂಜನಾದ್ರಿಗೆ ಬಂದು ತಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳುವಂತ ಉದಾಹರಣೆ ನನ್ನ ಕ್ಷೇತ್ರದಲ್ಲಿ ನಾನು ನೋಡಿದ್ದೇನೆ ಹಾಗಾಗಿ ಇವತ್ತು ಕಾಂಗ್ರೆಸ್ಸಿಗರು ಹೇಳಿರತಕ್ಕಂತ ಬಜರಂಗದಲ್ಲ ಬ್ಯಾನ್ ಅಂತಕ್ಕಂತ ವಿಷಯವನ್ನ ನಾವು ಖಂಡನೆ ಮಾಡಿ ಈ ನಮ್ಮ ಕ್ಷೇತ್ರದಾದ್ಯಂತ ಹನುಮ ಸಾಮೂಹಿಕ ಹನುಮ ಚಾಲಿಸ ಪಠನ ಮಾಡೋದ್ರ ಜೊತೆಗೆ ಅದನ್ನ ನಾವು ಖಂಡನೆ ಮಾಡ್ತಾ ಸಮರ್ಥನೆ ಮಾಡ್ಕೊಂಡ್ರೆ ಅಥವಾ ಪ್ರಣಾಳಿಕೆಯಲ್ಲಿ ಈ ಶಬ್ದ ಬರಲೇ ಬೇಕಾಗಿರಲಿಲ್ಲ ಆದರೆ ಅದನ್ನ ಸಮರ್ಥನೆ ಮಾಡ್ಕೊತಿರಬಹುದು ಯಾಕಂದ್ರೆ ಹೇಳಿಕೆ ಕೊಟ್ಟ ಮೇಲೆ ಅದನ್ನ ಮತ್ತೆ ಸಮರ್ಥನೆ ಮಾಡ್ಕೊಳ್ಳುವಂತಂತ ಅವರು ಮಾಡ್ತಿರಬಹುದು ಆದರೆ ನಮ್ಮ ಕರ್ನಾಟಕದ ಜನತೆ ಏನು ಈ ಚುನಾವಣೆಯಲ್ಲಿ ರಿಸಲ್ಟ್ ನಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಅಂತಕಂತ ವಿಶ್ವಾಸ ನನಗೆ या प्रसंगी समाधि मठाचे प्राणलिंग स्वामीजी बसव प्रसाद जोले हालसी दिनात सहकारी साखर कारखान्याचे चेअरमन चंद्रकांत कोटीवाले जयवंत भाटले राजू गुंदेशा प्रणव मानवी अभय मानवी यांच्यासह बजरंग दल विश्व हिंदू परिषदचे पदाधिकारी महिला मोठ्या संख्येने उपस्थित होते. भूत प्रेत संबंधी रोग व्याधि समस्त ही नाशती टूटती चिंता आनंदे भीम दर्शने एकदा बंदरा श्लोकी जय हनुमान ज्ञान गुण सागर जय कपि सतिहु लोक उजागर राम दूत अंजनी पुत्र पवन सुत महावीर विक्रम बजरंगे कुमति निवार सुमति के संगे कंचन बल